ಕಳಿಸಿಬಿಟ್ಟ ಹೋಗು ಪಾಠಶಾಲೆಗೆ ಹೋಗು ಮನೆಯಲ್ಲೇ ಇರಬೇಡ ಹೋಗು ಪಾಠಶಾಲೆಗೆ ಅಂತ ಕಳಿಸ್ತಾನೆ ಹಿರಣ್ಯ ಹಿರಣ್ಯ ಮನೆಯಿಂದ ಕಳಿಸಿದ ಮೇಲೆ ಪಾಠಶಾಲೆಗೆ ಬಂದ ಅಲ್ಲಿ ಸಂಡಾಮರ್ಕರು ಪಾಠಕ್ಕೆ ಬರಲಿಲ್ಲ ಶುಕ್ರಾಚಾರ್ಯರ ಪಾಠ ಅವರು ದೊಡ್ಡ ಗುರುಗಳು ಅವರ ಪಾಠ ಅಂತ ಹಾಕಿದರು ಆದರೆ ಶುಕ್ರಾಚಾರ್ಯರು ಬರ್ತಾ ಇದ್ದಿಲ್ಲ ಅವ್ರಿಗೆ ಕೆಲಸ ಬಹಳ ಶುಕ್ರಾಚಾರ್ಯರು ಬರದೇ ಇದ್ದಾಗ ಚಂಡಾಮರ್ಕರೂ ಬರದೇ ಇದ್ದಾಗ ಪ್ರಹ್ಲಾದ ದೈತ್ಯ ಬಾಲಕರನ್ನೆಲ್ಲ ಸೇರಿಸಿ ತಾನೇ ಪಾಠ ಹೇಳಿದ ಇವರ್ಯಾರೂ ಬರ್ತಾ ಇಲ್ಲ ನಾನೇ ಪಾಠ ಹೇಳ್ತೇನೆ ಅಂತ ಏನು ಪಾಠ ಹೇಳಿದ ಪ್ರಹ್ಲಾದ ಮನುಷ್ಯನಿಗಿರೋದು ನೂರು ವರ್ಷ ಆಯುಷ್ಯ ನೂರು ವರ್ಷದಲ್ಲಿ ಐವತ್ತು ವರ್ಷದಷ್ಟು ನಿದ್ದೆಯಲ್ಲಿ ಹೋಗ್ತದೆ ದಿನ ರಾತ್ರಿ ಮಾಡೋ ನಿದ್ದೆ ಅದೆಲ್ಲ ಲೆಕ್ಕ ಹಾಕಿದರೆ ಐವತ್ತು ವರ್ಷದಷ್ಟು ನಿದ್ದೆಯಲ್ಲೇ ಹೋಗ್ತದೆ ಉಳಿದ ಐವತ್ತು ವರ್ಷ ಆಟದಲ್ಲಿ ಇಪ್ಪತ್ತು ವರ್ಷ ಹೋಗ್ತದೆ ಕೈಲಾಗದೆ ವೃದ್ಧಾಪ್ಯದಲ್ಲಿ ಇಪ್ಪತ್ತು ವರ್ಷ ಹೋಗ್ತದೆ ಮನುಷ್ಯನಿಗೆ ಸಾಧನೆಗೆ ಅಂತ ಸಿಗೋದು ಹತ್ತು ವರ್ಷದಷ್ಟು ಮಾತ್ರ ಅದರಲ್ಲಿಯೂ ಕೂಡ ಮದುವೆ ಮಕ್ಕಳು ಆ ವ್ಯಾಮೋಹದಲ್ಲಿ ಬಿದ್ದರೆ ಏನೂ ಆಗೋದಿಲ್ಲ ಇಡೀ ಜೀವನ ವ್ಯರ್ಥ ಆಗ್ತದೆ ಆದ್ದರಿಂದ ಕೌಮಾರ ಆಚರೆ ಪ್ರಾಜ್ಞ ಬಾಲ್ಯದಿಂದಲೇ ಭಾಗವತ ಧರ್ಮಾನುಷ್ಠಾನ ಶುರು ಮಾಡಬೇಕು ಬಾಲ್ಯದಿಂದಲೇ ಆಟ ಬಿಡಿ ಭಾಗವತ ಧರ್ಮಾನುಷ್ಠಾನ ಮಾಡಿರಿ ಏನದು ಭಾಗವತ ಧರ್ಮ ಅಂತ ಕೇಳಿದರು ಹುಡುಗರು ಪ್ರಹ್ಲಾದ ಹೇಳ್ತಾನೆ ನಾವು ಬೆಳಗಿನಿಂದ ಸಾಯಂಕಾಲದ ತನಕ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಸಾಯಂಕಾಲದಿಂದ ಬೆಳಗಿನ ತನಕ ಏನು ಮಾಡ್ತೇವೆ ತದಸ್ತು ತವ ಪೂಜನಂ ಸ್ವಾಮಿ ಇದು ನಿನ್ನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡು ಬದುಕಿದರೆ ನಮ್ಮ ಬದುಕೇ ಜೀವನ ಪರಮಾತ್ಮನ ಪೂಜೆ ಆಗ್ತದೆ ಏನು ಕೆಲಸ ಕೃಷಿ ಕೆಲಸ ಮಾಡಿದರೆ ಅದು ದೇವರ ಪೂಜೆ ಕ್ಷತ್ರಿಯರು ಯುದ್ಧ ಮಾಡಿದರೆ ಅದು ದೇವರ ಪೂಜೆ ಹೆಣ್ಣು ಮಕ್ಕಳು ಮಕ್ಕಳ ಶುಶ್ರೂಷೆ ಗೃಹಕೃತ್ಯ ಮಾಡಿದರೆ ಅದೇ ದೇವರ ಪೂಜೆ ಭಗವಂತನ ಸ್ಮರಣೆ ಮಾಡ್ತಾ ಮಾಡಿದ್ದೆಲ್ಲ ಏನು ಮಾಡ್ತೇವೋ ಆದರೂ ದೇವರಿಗೆ ಸಮರ್ಪಣೆ ಮಾಡಿದರೆ ದೇವರ ಪೂಜೆ ಆಗ್ತದೆ ಇಂಥ ವಿಶಾಲವಾದ ಪೂಜೆಯನ್ನು ಪ್ರಹ್ಲಾದ ಹೇಳಿದ ಯಾರದು ಪರಮಾತ್ಮ ಅಂತ ಕೇಳ್ತಾರೆ ದೈತ್ಯ ಬಾಲಕರು ಅವ್ರಿಗೆ ಹಿರಣ್ಯ ಕಶಿಪು ಮಾತ್ರ ಗೊತ್ತು ಇನ್ಯಾರು ಗೊತ್ತೇ ಇಲ್ಲ ಪರಮಾತ್ಮ ಅಂದರೆ ಯಾರು ಆಗ ಪ್ರಹ್ಲಾದ ಹೇಳ್ತಾನೆ ಆತ್ಮ ನಿತ್ಯ ವ್ಯಯ ಶುದ್ಧ ಏಕ ಕ್ಷೇತ್ರಜ್ಞ ಆಶ್ರಯಃ ಅವಿಕ್ರಿಯ ಸ್ವದೃಗ್ಶು ವ್ಯಾಪಕೋ ಸಂಜನಾವೃತ ಹನ್ನೆರಡು ಶಬ್ದ ಹೇಳ್ತೇನೆ ಕೇಳು ಅಂತಂದು ನಿತ್ಯ ಪರಮಾತ್ಮ ನಿತ್ಯನಾಗಿದ್ದಾನೆ ಅವನಿಗೆ ನಾಶ ಇಲ್ಲ ಅವ್ಯಯ ಅವನ ಉತ್ಸಾಹ ಶಕ್ತಿ ಯಾವುದೂ ಕೂಡ ಕುಂಠಿತವಾಗೋದಿಲ್ಲ ಶುದ್ಧ ಶುದ್ಧ ಅಂತಃಕರಣದವನು ಏಕಃ ಅಂಥವನು ಅವನೊಬ್ಬನೇ ಯಾವ ಊರಿಗೆ ಹೋದರೂ ಕೂಡ ಸೂರ್ಯನ ಹಾಗೆ ಪರಮಾತ್ಮ ಒಬ್ಬನೇ ಕ್ಷೇತ್ರಜ್ಞ ಸರ್ವಜ್ಞನಾಗಿದ್ದಾನೆ ನಾವು ಏನು ಪರಮಾಣುವಿನ ಸೇವೆ ಮಾಡಿದರೂ ಅವನಿಗೆ ಅದು ಗಮನಕ್ಕೆ ಬರ್ತದೆ ಅರ್ಥ ಆಗ್ತದೆ ಆಶ್ರಯ ನಾನಾ ಜನರ ಮೂಲಕ ಎಲ್ರಿಗೂ ಆಶ್ರಯ ಕೊಡುವವನು ಪರಮಾತ್ಮನೇ ಅವಿಕ್ರಿಯ ಯಾವ ವಿಕಾರಕ್ಕೂ ಒಳಗಾಗೋದಿಲ್ಲ ಸ್ವಯಂ ನಿರ್ಧಾರ ಸ್ವಯಂ ಪ್ರಕಾಶನಾಗಿದ್ದಾನೆ ವಶ್ಯ ಇಡೀ ಜಗತ್ತನ್ನು ತನ್ನ ವಶದಲ್ಲಿಟ್ಟುಕೊಂಡವನು ಕ್ಷೇತ್ರಜ್ಞ ಅವಿಕ್ರಿಯಿಸುವುದ್ರ ವ್ಯಾಪಕ ಅವನಿಲ್ಲದ ಜಾಗ ಇಲ್ಲ ಸರ್ವತ್ರ ವ್ಯಾಪಿಸಿದ್ದಾನೆ ಅಸಂಗಿ ಎಲ್ಲ ಕಡೆ ಇದ್ದರೂ ಕೂಡ ನಿರ್ಲಿಪ್ತನಾಗಿದ್ದಾನೆ ಲೇಪ ಇಲ್ಲ ಅವನಿಗೆ ಏತೈರ್ದ್ವಾದ ವಿದ್ವಾನ್ ಹೀಗೆ ವ್ಯಾಪಕವೋ ಸಂಖ್ಯೆ ಅನಾವೃತ ಅವನನ್ನು ಯಾರೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಬಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಆವರಣ ಇಲ್ಲ ಅವನಿಗೆ ಹೀಗೆ ಹನ್ನೆರಡು ಶಬ್ದಗಳಿಂದ ಪರಮಾತ್ಮನನ್ನು ತಿಳ್ಕೊಂಡು ಏನು ಮಾಡಿದ್ದೆಲ್ಲ ಅವನಿಗೆ ಅರ್ಪಣೆ ಮಾಡಿರಿ ನಿನ್ನ ನಿನ್ನ ಪೂಜೆ ಇದು ಅಂತ ಅವನಿಗೆ ಅರ್ಪಣೆ ಮಾಡಿರಿ ನಿವೇದನೆ ಮಾಡಿರಿ ಇದೇ ಪೂಜೆ ಆಗ್ತದೆ ಪ್ರಲ್ಹಾದ ಪಾಠ ಹೇಳಿಕೊಟ್ಟು